ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಎರಡು ದಿನಗಳ ಹಿಂದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಲೇಖನ ಪ್ರಕಟ ಆಗಿತ್ತು ವಿಶ್ವ ಮಾನವೀಯತೆ ದಿನದ ಪ್ರಯುಕ್ತ ಬಂದಿದ್ದ ಸ್ಪೆಷಲ್ ಆರ್ಟಿಕಲ್ ಅದು ಆ ಲೇಖನಕ್ಕಿದ್ದ ಹೆಡ್ಲೈನ್ ಏನು ಗೊತ್ತಾ ಹಿಂದೂ ಫೋಬಿಯಾ ಹಿಂದೂ ಫೋಬಿಯಾನಾ ಈ ಹೆಡ್ಲೈನ್ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಯಿತು ಏನು ಬರೆದಿದ್ದಾರೆ ಅಂತ ಡೀಟೇಲಾಗಿ ಓದ್ಬಿಡೋಣ ಅಂತ ಓದೋದಕ್ಕೆ ಶುರು ಮಾಡಿದೆ ಆ್ಯಕ್ಚುಲಿ ಆ ಲೇಖನದಲ್ಲಿರೋದು ಹಿಂದೂಗಳಿಗೆ ಮುಸಲ್ಮಾನ ಮೂಲಭೂತವಾದಿಗಳಿಂದ ಇರೋ ಭಯ ಮತ್ತು ಆತಂಕದ ಬಗ್ಗೆ ಹೆಡ್ಲೈನ್ ಕಂಪ್ಲೀಟ್ಲಿ ಮಿಸ್ಲೀಡ್ ಮಾಡಿದೆ ಹಿಂದೂ ಫೋಬಿಯಾ ಅಂದರೆ ಏನು ಅರ್ಥ ಹಿಂದೂಗಳನ್ನು ಕಂಡರೆ ಭಯ ಪಡೋದು ಅಂತ ಫೋಬಿಯಾ ಅಂದರೆ ಭಯ ಏರೋಫೋಬಿಯಾ ಅಂದರೆ ವಿಮಾನದಲ್ಲಿ ಹಾರೋದಕ್ಕೆ ಭಯ ಪಡೋದು ಝೂ ಫೋಬಿಯಾ ಅಂದರೆ ಪ್ರಾಣಿಗಳ ಬಗ್ಗೆ ಭಯ ಅಕ್ವಾ ಫೋಬಿಯಾ ಅಂದರೆ ನೀರಿನ ಭಯ ಹೀಗೆ ಯಾವುದನ್ನು ಕಂಡ್ರೆ ಭಯನೋ ಅದರ ಫೋಬಿಯಾ ಅಂತಾರೆ ಆದರೆ ಹಿಂದೂಗಳನ್ನು ಕಂಡ್ರೆ ಇಡೀ ಜಗತ್ತಲ್ಲಿ ಯಾರಾದರೂ ಆತಂಕ ಅಥವಾ ಭಯ ಪಡ್ತಾರಾ ಖಂಡಿತ ಇಲ್ಲ ಹಿಂದೂಗಳಷ್ಟು ಸಹಿಷ್ಣು ಶಾಂತಿ ಪ್ರಿಯರು ಸಾಮರಸ್ಯದಲ್ಲಿ ಬದುಕೋರು ಬಹುಶಃ ಜಗತ್ತಲ್ಲೇ ಇನ್ನೆಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಹಿಂದೂ ಫೋಬಿಯಾ ಅನ್ನೋದು ರಾಂಗ್ ಹೆಡ್ಲೈನ್ ಆ್ಯಕ್ಚುಲಿ ಅವರು ಹಾಕಬೇಕಾಗಿದ್ದ ಹೆಡ್ಲೈನ್ ಇಸ್ಲಾಮೋ ಫೋಬಿಯಾ ಹಿಂದೂಗಳು ಮುಸಲ್ಮಾನ ಮೂಲಭೂತವಾದಿಗಳಿಂದ ಪರದೇಶಗಳಲ್ಲಿ ಮುಸಲ್ಮಾನ ಬಹುಸಂಖ್ಯಾತರಿಂದ ಭಯ ಅನುಭವಿಸ್ತಾ ಇದ್ದಾರೆ ಅವರ ದಾಳಿಗೆ ನಲುಗ್ತಾ ಇದ್ದಾರೆ ಪರ್ಟಿಕ್ಯುಲರ್ಲಿ ಪಾಕಿಸ್ತಾನ್ ಬಾಂಗ್ಲಾ ಮತ್ತು ಅಫ್ಘಾನಿಸ್ತಾನಗಳಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳು ಅಕ್ಷರಶಃ ಭಯದಲ್ಲಿ ಬದುಕೋ ಪರಿಸ್ಥಿತಿ ಇದೆ ಈ ದೇಶಗಳು ಹಿಂದೂಗಳ ಪಾಲಿಗೆ ಸೇಫ್ ಅಲ್ಲ ಅನ್ನೋದನ್ನು ಪದೇ ಪದೇ ಈ ಮೂರು ದೇಶಗಳು ತಮ್ಮ ವರ್ತನೆ ಮೂಲಕ ಭಯೋತ್ಪಾದನೆ ಮೂಲಕ ಇವೆ ಪತ್ರಿಕೆಯಲ್ಲಿ ಇಸ್ಲಾಮೋ ಫೋಬಿಯಾ ಅನ್ನೋ ಹೆಡ್ಲೈನ್ ಹಾಕೋದಕ್ಕೆ ವಿರೋಧ ವ್ಯಕ್ತ ಆಗಿ ಈ ಹೆಡ್ಲೈನ್ ಹಾಕಿದಾರೋ ಏನೋ ಗೊತ್ತಿಲ್ಲ ಎನಿವೇಸ್ ಹೋಗಲಿ ಬಿಡಿ ವೀಕ್ಷಕರೇ ಜಗತ್ತಲ್ಲಿ ಹಿಂದೂಗಳಿಗೆ ಅಂತ ಇರೋ ಏಕೈಕ ರಾಷ್ಟ್ರ ಅಂದರೆ ಅದು ಭಾರತ ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಆದರೆ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರು ಇರೋಷ್ಟು ಸೇಫ್ ಆಗಿ ಇನ್ಯಾವ ದೇಶದಲ್ಲೂ ಇಲ್ಲ ಇನ್ಫ್ಯಾಕ್ಟ್ ಅವರೇ ಬಹುಸಂಖ್ಯಾತರಾಗಿರೋ ದೇಶಗಳಲ್ಲೂ ಅವರು ಭಾರತದಲ್ಲಿ ಇರೋ ಮುಸಲ್ಮಾನರಷ್ಟು ಸುಖವಾಗಿಲ್ಲ ಭಾರತ ಇಲ್ಲಿರೋ ಮುಸಲ್ಮಾನರನ್ನು ದೇವ್ರ ಥರ ನೋಡ್ಕೋತಾ ಇದೆ ಸರಿಯಾಗಿ ಹೇಳೋದಾದರೆ ಹಿಂದೂಗಳಲ್ಲಿರೋ ದಲಿತರು ಹಿಂದುಳಿದವರು ಕೂಡ ಭಾರತೀಯ ಮುಸಲ್ಮಾನರಷ್ಟು ಸೌಲಭ್ಯವನ್ನು ಪಡೀತಾ ಇಲ್ಲ ಸುಖ ನೆಮ್ಮದಿಯನ್ನು ನೋಡ್ತಾ ಇಲ್ಲ ಆದರೆ ಬಾಂಗ್ಲಾ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳನ್ನು ಇದೇ ರೀತಿ ಟ್ರೀಟ್ ಮಾಡ್ತಾ ಇದ್ದಾರಾ ನೋ ಬಾಂಗ್ಲಾದಲ್ಲಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಹಿಂದೂಗಳಿಗೆ ನೆಮ್ಮದಿ ಭದ್ರತೆ ಎಲ್ಲವೂ ಒಂದು ಮಟ್ಟಿಗಿತ್ತು ಯಾಕಂದರೆ ಅಲ್ಲಿ ದೇಶದ ಚುಕ್ಕಾಣಿ ಹಿಡಿದಿದ್ದು ಅವಾಮಿ ಲೀಗ್ನ ನಾಯಕಿ ಶೇಖ್ ಹಸೀನಾ ಆದರೆ ಆಕೆಯ ಪದಚ್ಯುತಿಯಾಗಿ ಗಡೀಪಾರ ಆಗ್ತಾ ಇದ್ದ ಹಾಗೆ ಹಿಂದೂಗಳ ಪರಿಸ್ಥಿತಿ ಘೋರ ಆಗೋಯಿತು ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಲ್ಲಲಾಯಿತು ಹಿಂದೂ ಅಂಗಡಿಗಳಿಗೆ ಮನೆಗಳಿಗೆ ಬೆಂಕಿ ಹಚ್ಚಲಾಯಿತು ಧ್ವಂಸ ಮಾಡಲಾಯಿತು ಹಿಂದೂ ಟೆಂಪಲ್ಗಳನ್ನು ನಾಶ ಮಾಡಲಾಯಿತು ಹಿಂದೂಗಳ ಹತ್ಯೆ ಆಯಿತು ಅತ್ಯಾಚಾರಗಳು ನಡೆದವು ಲೂಟಿಗಳು ನಡೆದವು ಹಸೀನಾ ರಾಜೀನಾಮೆ ನಂತರ ಬಾಂಗ್ಲಾದ ನಲವತ್ತೆಂಟು ಜಿಲ್ಲೆಗಳ ಇನ್ನೂರ ಎಪ್ಪತ್ತೆಂಟು ಜಾಗಗಳಲ್ಲಿ ಹಿಂದೂಗಳ ಮೇಲೆ ದಾಳಿಯಾಗಿದೆ ಅಲ್ಲಿ ಸಾವಿಗೀಡಾದ ಹಿಂದೂಗಳಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಮಂದಿ ಅಮಾಯಕರು ಹಿಂದೂಗಳಿಗೆ ಜೀವಭಯ ಸೃಷ್ಟಿ ಮಾಡಿ ದೇಶದಿಂದ ಹೊರಗಟ್ಟಬೇಕು ಅಥವಾ ಅವರನ್ನು ಬಲವಂತವಾಗಿ ಮತಾಂತರ ಮಾಡಿ ಇಸ್ಲಾಮಿಗೆ ಎಳ್ಕೋಬೇಕು ಇವೆರಡೆ ಈ ಮೂರು ದೇಶದ ಮುಸಲ್ಮಾನ ಮೂಲಭೂತವಾದಿಗಳ ಅಜೆಂಡಾ ಬಾಂಗ್ಲಾದೇಶ ಹಸುವಿನಿಂದ ತತ್ತರಿಸ್ತಾ ಇದ್ದಾಗ ವರ್ಷಗಟ್ಟಲೆ ಅನ್ನ ಆಹಾರ ಕೊಟ್ಟ ಇಸ್ಕಾನ್ ದೇಗುಲವನ್ನೇ ಧ್ವಂಸ ಮಾಡಿದ್ರು ಬಾಂಗ್ಲಾದ ಮುಸಲ್ಮಾನರು ಇವರಿಗೆ ಮಾನವೀಯತೆ ಕೃತಜ್ಞತೆ ಅನ್ನೋ ಪದದ ಅರ್ಥ ಆದರೂ ಗೊತ್ತಾ ಇವರನ್ನೆಲ್ಲ ಶಾಂತಿ ಪ್ರಿಯರು ಅನ್ನಬೇಕಾ ಈ ಟೈಮಲ್ಲಿ ಪಾಕಿಸ್ತಾನದ ಒಂದು ಘಟನೆ ಇದೆ ಅದು ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಹತ್ತೊಂಬತ್ತು ಪಾಕಿಸ್ತಾನದ ಸುಕೂರ್ ಜಿಲ್ಲೆಯ ಸಂಗ್ರಾರ್ ನಗರದಲ್ಲಿ ಮೊಹರಂ ಆಚರಣೆ ನಡೀತಾ ಇರುತ್ತೆ ಜೋರಾಗಿ ಮೆರವಣಿಗೆ ಹೋಗ್ತಾ ಇರುವಾಗ ಅಲ್ಲಿ ಹಿಂದೂ ದಂಪತಿಗಳಿಬ್ಬರು ಮೆರವಣಿಗೆನಲ್ಲಿ ಸಾಕ್ತಾ ಇರೋ ಮುಸಲ್ಮಾನ ಬಾಂಧವರಿಗೆ ಪಾನಕ ನೀಡ್ತಾರೆ ಅವರ ಹೆಸರು ರಾಜ್ಕುಮಾರ್ ಮತ್ತು ವೀಣಾ ಹಿಂದೂ ಅಲ್ಪಸಂಖ್ಯಾತರು ಅಂತಾನೆ ಪಾಕಿಸ್ತಾನ ಇವರನ್ನು ನೋಡೋದು ಆದರೆ ಇವರು ಧರ್ಮ ದೇವರು ಇದೆಲ್ಲಕ್ಕಿಂತ ಮಾನವೀಯತೆ ದೊಡ್ಡದು ಅಂತ ಬಿಸಿಲಲ್ಲಿ ಉರುಸ್ ತಗೊಂಡು ಹೋಗ್ತಾ ಇರೋರಿಗೆ ಪಾನಕ ಹಂಚ್ತಾರೆ ಆ ದಂಪತಿಗಳಿಗೆ ಒಂದು ಪುಟ್ಟ ಹೆಣ್ಮಗಳಿರ್ತಾಳೆ ಹೆಸರು ಪ್ರಿಯ ಆ ಮಗು ಕೂಡ ಎಲ್ರಿಗೂ ಪಾನಕ ಕೊಡ್ತಾ ಇರ್ತಾಳೆ ಆದರೆ ಇದಕ್ಕಿದ್ದ ಹಾಗೆ ಆ ಮಗು ಕಾಣೆ ಆಗಿಬಿಡುತ್ತೆ ಎಷ್ಟೇ ಹುಡುಕಿದ್ರೂ ಸಿಗೋದಿಲ್ಲ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಸಚಿವಾಲಯದ ತನಕ ಈ ಪ್ರಕರಣ ಹೋಗುತ್ತೆ ಆದರೂ ಮಗು ಮಾತ್ರ ಸಿಗೋಲ್ಲ ಇಂಥ ರಾಕ್ಷಸಿಯ ವರ್ತನಿಗೆ ಏನಂತ ಕರಿಬೇಕು ಯಾಕೆ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಪಾಕಿಸ್ತಾನ ಬಾಂಗ್ಲಾ ಅಫ್ಘಾನಿಸ್ತಾನ್ ಎಲ್ಲ ಕಡೆ ಇಂಥ ಅಭದ್ರತೆ ದೇಶ ವಿಭಜನೆ ಮಾಡಿದವರ ತಪ್ಪಿಗೆ ಅಮಾಯಕ ಹಿಂದೂಗಳು ಹೀಗೆ ಅಭದ್ರತೆ ಭಯ ಅನುಭವಿಸ್ತಾ ಬದುಕಬೇಕಾ ಈ ಮೂರು ದೇಶಗಳಲ್ಲಿ ಹಿಂದೂಗಳು ಹಿಂದೂಗಳಾಗಿ ಬದುಕೋ ಹಾಗೆ ಇಲ್ವಾ ಮತಾಂತರ ಆಗದೆ ಹೋದರೆ ಉಳಿಗಾಲ ಇಲ್ವಾ ರಿಲಿಜಿಯಸ್ ಫ್ರೀಡಮ್ ಆಫ್ ಅಮೇರಿಕಾ ಒಂದು ವರದಿ ಕೊಡುತ್ತೆ ಅದರ ಪ್ರಕಾರ ಪಾಕಿಸ್ತಾನದಲ್ಲಿ ಪ್ರತಿ ವರ್ಷ ಒಂದು ಸಾವಿರಕ್ಕೂ ಹೆಚ್ಚು ಹಿಂದೂ ಹುಡುಗಿಯರನ್ನು ಅಪಹರಣ ಮಾಡಿ ಮದುವೆ ಮಾಡಿಸಿ ಆನಂತರ ಬಲವಂತವಾಗಿ ಮತಾಂತರ ಮಾಡಲಾಗ್ತಾ ಇದೆಯಂತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಕಿಸ್ತಾನದಲ್ಲಿ ಅಪಹರಣಕ್ಕೊಳಗಾದ ಹಿಂದೂ ಹೆಣ್ಮಕ್ಕಳ ಸಂಖ್ಯೆ ಸಾವಿರದ ಒಂಬೈನೂರ ಮೂವತ್ತೆಂಟು ಅಂದರೆ ಹಿಂದೂಗಳು ಅಲ್ಲಿ ಎಷ್ಟು ಸೇಫ್ ಅಂತ ನೀವೇ ಯೋಚನೆ ಮಾಡಿ ಇನ್ನು ನಿಮಗೆ ಗೊತ್ತಿದೆ ಬಾಂಗ್ಲಾದಲ್ಲಿ ಹಿಂದೂಗಳ ಸಂಖ್ಯೆ ಯಾವ ಥರ ಕುಸಿದಿದೆ ಅಂತ ನಾನು ಮತ್ತೆ ವಿವರಿಸೋ ಅಗತ್ಯ ಇಲ್ಲ ಇಪ್ಪತ್ತೆರಡು ಪರ್ಸೆಂಟ್ ಇದ್ದ ಹಿಂದೂ ಪಾಪ್ಯುಲೇಷನ್ ಈಗ ಏಳು ಪಾಯಿಂಟ್ ಐದು ಪರ್ಸೆಂಟಿಗೆ ಇಳಿದಿದೆ ಇದು ಮತಾಂತರ ಮತ್ತು ಹತ್ಯೆಯ ಎಫೆಕ್ಟ್ ಪಾಕಿಸ್ತಾನದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇದ್ದ ನಾನ್ ಮುಸ್ಲಿಮ್ ಪರ್ಸೆಂಟೇಜ್ ಹದಿನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಅದೇ ಈಗ ಮೂರು ಪರ್ಸೆಂಟ್ಗಿಂತ ಕಮ್ಮಿ ನಾನ್ ಮುಸ್ಲಿಮ್ ಸಂಖ್ಯೆನೇ ಮೂರು ಪರ್ಸೆಂಟ್ ಅಂದರೆ ಅದರಲ್ಲಿ ಹಿಂದೂಗಳು ಎಷ್ಟಿರಬಹುದು ಅಫ್ಘಾನಿಸ್ತಾನ್ ಕಥೆನೂ ಭಿನ್ನವಾಗೇನೂ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತರ ಹೊತ್ತಲ್ಲಿ ಅಫ್ಘಾನಿಸ್ತಾನದಲ್ಲಿ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಹಿಂದೂಗಳು ಮತ್ತು ಸಿಖ್ಖ್ಖರಿದ್ರು ಆದರೆ ಈಗ ಏಳು ಸಾವಿರ ಕೂಡ ಇಲ್ಲ ತಾಲಿಬಾನಿಗಳ ಭಯಕ್ಕೆ ಎಷ್ಟೋ ಜನ ದೇಶ ಬಿಟ್ಟು ಹೊರಗೆ ಬಂದಿದ್ದಾರೆ ಇನ್ನೆಷ್ಟೋ ಮಂದಿ ಸತ್ತಿದ್ದಾರೆ ಮತಾಂತರಕ್ಕೆ ಬಲಿಯಾಗಿದ್ದಾರೆ ವೀಕ್ಷಕರೇ ಪೌರತ್ವ ತಿದ್ದುಪಡಿ ಕಾಯ್ದೆ ಬಗ್ಗೆ ಯಾಕೆ ಮೋದಿಜಿ ಮತ್ತು ಅಮಿತ್ ಶಾ ಅಷ್ಟೊಂದು ಹಠ ಹಿಡಿದಿದ್ದು ಅಂತ ಈಗಲಾದರೂ ಈ ದೇಶ ಅರ್ಥ ಮಾಡ್ಕೋಬೇಕು ಮೋದಿಜಿಗೆ ಈ ದೇಶದಿಂದ ಯಾರನ್ನೂ ಓಡಿಸ್ಬೇಕು ಅನ್ನೋ ಉದ್ದೇಶ ಇಲ್ಲವೇ ಇಲ್ಲ ಅಫ್ಕೋರ್ಸ್ ನಕಲಿ ಕಾರ್ಡ್ ಇಟ್ಕೊಂಡು ನುಸುಳಿರೋರನ್ನು ಓಡಿಸೋದಕ್ಕೆ ಸಿ ಎ ಅಥವಾ ಎನ್ ಆರ್ ಸಿ ಅಗತ್ಯ ಇಲ್ಲವೇ ಇಲ್ಲ ಬಿಡಿ ಅವರನ್ನು ಹೇಗೆ ಓಡಿಸ್ಬೇಕು ಅಂತ ಮೋದಿಜಿಗೆ ಚೆನ್ನಾಗಿ ಗೊತ್ತಿದೆ ಆದರೆ ಪಕ್ಕದ ದೇಶದಲ್ಲಿ ನಲುಕ್ತಾ ಇರೋ ನಮ್ಮವರನ್ನು ಸ್ವದೇಶಕ್ಕೆ ಕರ್ಕೊಂಡು ಬಂದು ಆಶ್ರಯ ಕೊಡೋಕಾದರೂ ಒಂದು ಕಾಯ್ದೆ ಬೇಡವಾ ಇದು ವಿಶಾಲ ಮನೋಭಾವದಲ್ಲಿ ಮಾಡಿರೋ ಕಾಯ್ದೆ ಅಲ್ವಾ ಇದಕ್ಕೂ ವಿರೋಧ ಮಾಡ್ತಾರೆ ಅಂದರೆ ಇವರು ನಿಜವಾಗ್ಲೂ ಮನುಷ್ಯರ ಅಲ್ಲಿರೋ ನಮ್ಮ ಧರ್ಮೀಯರಿಗೆ ಅಥವಾ ಮುಸ್ಲಿಮೇತರರಿಗೆ ಭಾರತಕ್ಕೆ ಕರ್ಕೊಂಡು ಬಂದು ಪೌರತ್ವ ಕೊಡೋದು ಉದಾತ್ತ ನಿರ್ಧಾರ ಅಲ್ವಾ ಇದನ್ನು ರಾಜಕೀಯವಾಗಿ ನೋಡಬೇಕಾ ವೀಕ್ಷಕರೇ ಒಂದಂತೂ ಸತ್ಯ ಭಾರತದಲ್ಲಿ ಮುಸಲ್ಮಾನರು ಸುರಕ್ಷಿತವಾಗಿ ಸಮೃದ್ಧವಾಗಿ ಇರೋ ಥರ ಪಾಕಿಸ್ತಾನ್ ಬಾಂಗ್ಲಾ ಮತ್ತು ಅಫ್ಘಾನಿಸ್ತಾನದಲ್ಲಿ ಹಿಂದೂಗಳು ನೆಮ್ಮದಿಯಾಗಿಲ್ಲ ಪ್ರತಿ ಕ್ಷಣ ಭಯದಲ್ಲೇ ಅಭದ್ರತೆಯಲ್ಲೇ ಬದುಕ್ತಾ ಇದ್ದಾರೆ ಒಂದೋ ಆ ದೇಶಗಳು ನಮ್ಮ ಹಿಂದೂಗಳಿಗೆ ಸುರಕ್ಷತೆ ಮತ್ತು ನೆಮ್ಮದಿನ ಅಶ್ಯೂರ್ ಮಾಡಬೇಕು ಇಲ್ಲವಾದಲ್ಲಿ ಅವರನ್ನು ಸೇಫಾಗಿ ಭಾರತಕ್ಕೆ ಕಳಿಸ್ಕೊಡ್ಬೇಕು ಇಲ್ಲಿನ ಪೌರತ್ವ ಪಡ್ಕೊಂಡು ಇಲ್ಲೇ ಬದುಕು ಕಟ್ಕೊಳ್ಳೋ ಹಾಗಾಗಬೇಕು ಆಗಬೇಕು ಇಸ್ಲಾಮೋ ಫೋಬಿಯಾದಲ್ಲಿ ಪ್ರತಿ ಕ್ಷಣ ಹೆದರು ಬದುಕೋದು ದಾಳಿಗೀಡಾಗೋದು ಸಾಯೋದು ಇದ್ಯಾವುದು ಆಗಬಾರ್ದು ಏನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿ ನಮ್ಮ ಟಿವಿ ವಿಕ್ರಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ